ಕಥೆಯ ಶೀರ್ಷಿಕೆ ಸಿಂಹನ ಮಡದಿ. ಜಾನಪದ ಕಥೆಗಳ ಪ್ರಧಾನ ಸಂಪಾದಕರು ಡಾಕ್ಟರ್ ಹಾಮಾನಾಯಕ್. ಒಂದು ಊರಿನಲ್ಲಿ ಇಬ್ಬರು ಗಂಡ ಹೆಂಡತಿ ಇರ್ತಾರೆ. ಅವರಿಗೆ 25 ಮಂದಿ ಮಕ್ಕಳು ಹುಟ್ಟಿರ್ತಾರೆ. ಅವನಿಗೆ ಬೇಸರ ಬಂದು ಆ ಮಕ್ಕಳನ್ನೆಲ್ಲ ಒಂದು ಕಂಬಳಿಯೊಳಗೆ ಸುತ್ತಕೋತಾನೆ. ಅವ್ರನ್ನೆಲ್ಲ ಗುಡ್ಡದಾಗ ಒಯ್ದು ಗುಡ್ಡದಾಗ ಒಂದು ಗುಡಿ ಅದರೊಳಗೆ ಮಕ್ಕಳನ್ನ ಕುಂಡ್ರಿಸಿ, ಏ ಮಕ್ಕಳ, ಡೊಬ್ಬಿ ಢಂಡಣ ಅಂದರೆ ನಾ ಇಲ್ಲೇ ಇದ್ದೀನಿ ಅಂತ ತಿಳ್ಕೊಳ್ಳಿ ಅಂತ ಹೇಳಿ ಡೊಬ್ಬಿನ ಒಂದು ಮರಕ್ಕೆ ಕಟ್ಟಿದ. ಗಾಳಿ ಬೀಸಿದ್ರೆ ಅದು ಮರಕ್ಕೆ ತಾಗಿ ಢಣಾರ್ ಢಣಾರ್ ಅನ್ನೋದು. ಹಿಂಗೆ ಹುಡುಗರು ನಮ್ಮಪ್ಪ ಇದ್ದಾನೆ ಅಂದ್ಕೊಂಡು ಗುಡಿಲಿ ಕುಂತಿದ್ರು. ಸಂಜೆ ಆಗಿ ಹೊತ್ತು ಮುನುಗ್ತು. ಆ ಹುಡುಗರೆಲ್ಲ ಹೊರಗೆ ಬಂದು ನೋಡಿದ್ವು, ಅಪ್ಪ ಇರಲಿಲ್ಲ. ಆವಾಗ ಅವೆಲ್ಲ ಅಳಕ್ಕೆ ಶುರು ಮಾಡಿದ್ವು. ಒಂದು ಸಿಂಹ ಆ ಕಡೆಯಿಂದ ಬಂತು. ಅದು 24 ಹುಡುಗರನ್ನ ತಿಂತು, ದೊಡ್ಡವಳನ್ನ ಬಿಡ್ತು. ಕೂಡ್ಲೇ ನನ್ನ ಮಾಡಾಕ್ಬೇಕು ಅಂತು. ಆಗ ಒಪ್ಪಿದ್ಲು. ಅದೇ ಗವಿಯೊಳಗೆ ಒಂದು ವರ್ಷ ಇದ್ಲು. ಸಿಂಹ ಅವಳಿಗೆ ಬೆಳ್ಳಿ ಬಂಗಾರ ಹಣಕಾಸು ಇದ್ದ ಕೋಲಿನೆಲ್ಲ ತೋರಿಸ್ತು. ಆವಾಗ ಇವಳಿಗೆ ತವರು ಮನೆ ನೆನಪಾಯ್ತು. ಸರಿ, ಇದ್ಬದ್ ರೊಕ್ಕನೆಲ್ಲ 7-8 ಕುದುರೆ ಮ್ಯಾಲೆ ಹೇರ್ಕೊಂಡು ಅಪ್ಪನ ಮನೆಗೆ ಬಂದ್ಲು. ಬರುವಾಗ ದಾರಿಲಿ ಒಂದು ಹೊಳೆ ನಾವಿಕರಿಗೆ ಬೇಕಾದಷ್ಟು ರೊಕ್ಕ ಕೊಟ್ಟು ಹೊಳೆ ದಾಟಿ ಈಚೆ ದಡಕ್ಕೆ ಬಂದು, ಅಪ್ಪ, ಒಂದು ಸಿಂಹ ನನ್ನ ಹುಡ್ಕೊಂಡು ಬರ್ತದ? ಆಗ ಅವಳು ಹೆಂಗೋದ್ಲು ಅಂತ ಕೇಳಿದ್ರೆ, ಸುಣ್ಣ ಚೀಲದೊಳಗೆ ಹಾಕಿ ಮೂಟೆ ಕಟ್ಟಿ ಹೊಳೆಗೆ ಹಾಕಿದ್ವು, ಅವಳು ಆಚೆ ಕಡೆ ಹೋದ್ಲು ಅಂತ ಹೇಳಿಬಿಡಿ ಅಂತಂದು ಮನೆಗೆ ಬಂದ್ಲು. ಆವಾಗ ತಂದೆ ತಾಯಿಗಳೆಲ್ಲ ಕೇಳಿದ್ರು. ಇವಳು ಹಿಂದಿನ ಇತಿಹಾಸನೆಲ್ಲ ಹೇಳಿದ್ಲು. ಚಲೋ ಆಯ್ತು ಅಂತಂದು ಆಕೆನ ಮದುವೆ ಮಾಡಿಕೊಟ್ರು. ಅಷ್ಟರೊಳಗೆ ಸಿಂಹ ಗುಡ್ಡನೆಲ್ಲ ತಿರುಗಾಡಿ ನೋಡಿ ಗವಿನೆಲ್ಲ ಹುಡುಕಿ ಈ ಕಡೆಗೆ ಬಂತು. ಆವಾಗದು ನಾವಿಕನ್ನ ಕೇಳಿತು. ಅವನಿದ್ದು ಆಕೆ ಕುದುರೆ ತಗೊಂಡು ಬಂದಿದ್ದು ಈಗ ತಾನೇ ಹೊಳೆ ದಾಟಿ ಹೋದ್ಲು ಅಂದ್ರು. ಕೂಡ್ಲೇ ನನ್ನ ದಾಟಿಸ್ರಿ ಅಂತ ಹೇಳ್ತು. ನಮ್ಮ ಕಡೆ ದಾಟಿಸೋ ಪದ್ಧತಿ ಇಲ್ಲ, ಸುಣ್ಣ ಚೀಲದೊಳಗೆ ಹಾಕಿ ಹೊಳೆಯಾಗಿ ಮುನುಗ್ಸೀವಿ, ಅದೇ ದಾಟಿ ಹೋಗ್ತದ ಅಂದ್ರು. ಹಂಗಾದ್ರೆ ನಮ್ಮನ್ನು ಹಂಗೆ ದಾಟಿಸ್ರಿ ಅಂತು. ಅಂದ ಕೂಡ್ಲೇ ಸುಣ್ಣ ಚೀಲದೊಳಗೆ ಹಾಕಿ ಹೊಳೆಯಾಗಿ ಹೋಗಿದ್ರು. ಸುಣ್ಣೆಲ್ಲ ಕುದ್ದು ಸಿಂಹ ಸತ್ತೋಯ್ತು. ಇವಳು ಬಂದು ಕೇಳಿದ್ರು. ಅವ್ರು ನಡೆದ ಸಂಗತಿ ಹೇಳಿ ಅವಳಿಂದ ಸುಣ್ಣದ್ದು ಚೀಲದ್ದು ರೊಕ್ಕ ಇಸ್ಕೊಂಡ್ರು. ಉಳಿದಿದ್ದ ಸಾಮಾನುಗಳನ್ನೆಲ್ಲ ಗವಿಗೆ ಹೋಗಿ ತಗೊಂಡು ಬಂದು ಚಲೋ ಸುಖವಾಗಿದ್ರು. ಧನ್ಯವಾದಗಳು. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.